ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದು ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ತೇಳು ಡಾಕ್ಟರ್ ಆಮ್ರೋಝ್ ಎಂಬ ಹಿಂದಿನ ಕಾಲದ ಸಭಾ ಸೇವಕರು ಈ ಪ್ರಸಂಗದ ಬಗ್ಗೆ ಬಹಳ ಸಂಪ್ರೀತಿಯುಳ್ಳವರಾದರು ಅವರು ಡಾಕ್ಟರ್ ಹೆನ್ಸೆನ್ ರವರು ಬಡ ಪಾಪಿಗಳ ಬಗ್ಗೆ ಹೇಳಿದ ಪ್ರತಿಯೊಂದು ಶಿಕ್ಷೆಯನ್ನು ನಂಬಿದರು ಹೆಚ್ಚಾದ ಬ್ಯಾಪ್ಟಿಸ್ಟ್ ಬೋಧಕರುಗಳು ನರಕವನ್ನು ನಂಬುತ್ತಾರೆ ಮತ್ತು ಅದರ ಬಗ್ಗೆ ಬೋಧನೆಯನ್ನೂ ಮಾಡುತ್ತಾರೆ ಎಂದು ಅವರು ಹೇಳಿದರು ರೆವರೆಂಡ್ ಓಲ್ಫಿಂಡನ್ ಎಂಬುವವರು ತಾವು ಆ ಪ್ರಸಂಗವನ್ನು ನೋಡಿಲ್ಲ ಆದರೆ ಅದರಲ್ಲಿ ನರಕದಲ್ಲಿನ ಭವಿಷ್ಯದಲ್ಲಿನ ಶಿಕ್ಷೆಯ ಬಗ್ಗೆ ಅವರು ಏನಾದರೂ ಹೇಳಿದ್ದರೆ ಅದನ್ನು ನಂಬುತ್ತೇನೆ ಮತ್ತು ನರಕವು ಕಟ್ಟುನಿಟ್ಟಾದ ಸಾಂಪ್ರದಾಯಿಕ ರೀತಿಯಲ್ಲಿ ಇರುವುದೆಂದು ಕೆಲವರು ಮಾತ್ರವೇ ನಂಬದೆ ಹೋದರೂ ಹೆಚ್ಚಿನ ಬ್ಯಾಪ್ಟಿಸ್ಟ್ ಸಭಾ ಸೇವಕರುಗಳು ಅದೇ ರೀತಿಯ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಎಂದು ಹೇಳುತ್ತಾರೆ ವರದಿಗಾರನು ಏನನ್ನು ಸಂಗ್ರಹಿಸಿದ್ದಾನೋ ಅದರಿಂದ ಪ್ರಶ್ನೆಯು ಒಂದು ಸಮಸ್ಯೆಯ ಸಂಗತಿಯಾಗಿ ಕಂಡುಬಂದಲ್ಲಿ ಡಾಕ್ಟರ್ ಹೆನ್ಸೆಂಡ್ ಅವರ ನೈಜ ಹಳೆಯ ಶೈಲಿಯ ಸಾಂಪ್ರದಾಯಿಕ ನರಕದ ಪ್ರತಿಯೊಂದು ವಾದವನ್ನು ಬೆಂಬಲಿಸುವಲ್ಲಿ ಬ್ಯಾಪ್ಟಿಸ್ಟ್ ಸಭಾ ಸೇವಕರುಗಳು ಹಿಂದುಳಿಯುವುದಿಲ್ಲ ಎಂದಿದ್ದಾರೆ ಕ್ರೈಸ್ತ ಪುರೋಹಿತರುಗಳು ಈ ರೀತಿಯಾಗಿ ತಮ್ಮ ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರ ಸಹಜೀವಿಗಳ ನಿತ್ಯ ಯಾ ನರಕಯಾತನೆಯು ಕೇವಲ ಒಂದು ಸಾಮಾನ್ಯ ಪರಿಣಾಮವಾಗಿದ್ದು ಅದನ್ನು ಮಹತ್ವವಲ್ಲದ ಮಾತುಗಳಿಂದ ಮತ್ತು ನಗೆಯೊಂದಿಗೆ ಚರ್ಚಿಸಬಹುದು ಮತ್ತು ಸತ್ಯವೇದ ಭಾಗವಿಲ್ಲದ ತನಿಖೆ ಇಲ್ಲದ ಸತ್ಯವಾಗಿದೆ ಎಂದು ದೃಢವಾಗಿ ಹೇಳಬಹುದು ಎಂದಿದ್ದಾರೆ ಲೋಕವು ಈ ಉತ್ತಟತನದ ಊಹೆಯನ್ನು ಗುರುತಿಸುತ್ತಿದೆ ಮತ್ತು ಈ ವಿಷಯದಲ್ಲಿ ತಮ್ಮದೇ ಆದ ನಿರ್ಧಾರಕ್ಕೆ ಬರುತ್ತದೆ ಎಂದಿದ್ದಾರೆ ದ ಗ್ಲೋಬ್ ಡೆಮೋಕ್ರಾಟ್ ಎಂಬ ಪತ್ರಿಕೆಯು ಹೇಳುವುದೇನೆಂದರೆ ಸುಸಮಾಚಾರವು ನ್ಯೂಯಾರ್ಕ್ನಿಂದ ಬರುತ್ತದೆ ಅಮೆರಿಕನ್ ಟ್ರಕ್ಟ್ ಸೊಸೈಟಿಯು ಕಳೆದ ಐವತ್ತು ವರ್ಷಗಳಿಂದ ನೀಡುತ್ತಿರುವ ಆಹಾರದಲ್ಲಿ ಕರೆ ನೀಡಲು ಮತ್ತು ಅದರ ಧರ್ಮವನ್ನು ಒಟ್ಟಾರೆಯಾಗಿ ಪರಿಷ್ಕರಿಸಲು ಪ್ರಸ್ತಾಪಿಸುತ್ತದೆ ಸತ್ಯ ಸಂಗತಿ ಏನೆಂದರೆ ಲೋಕವು ಹಿಂದಿನ ಜನಾಂಗದವರಿಗೆ ಅನ್ವಯಿಸುತ್ತಿದ್ದ ಖಾರ ಮತ್ತು ಸಿಹಿ ತಿಂಡಿಗಳನ್ನು ಮೀರಿ ಬೆಳೆದಿದೆ ಮತ್ತು ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದು ಕೇವಲ ಕೆಲವು ಗಂಭೀರ ಸಜ್ಜನರ ಶಕ್ತಿಯನ್ನು ಮೀರಿದೆ ಕ್ರೈಸ್ತ ಸಭೆಯೂ ಸಹ ಉಳಿದ ಲೋಕದವರೊಡನೆ ಸಂತೋಷವಾಗಿ ನಿಧಾನವಾಗಿ ನಡೆಯುತ್ತಾ ಸಹನೆ ಮಾನವತ್ವ ಕ್ಷಮಾಪಣೆ ದಾನಧರ್ಮ ಧರ್ಮ ಮತ್ತು ಕರುಣೆ ಇವುಗಳ ಬಗ್ಗೆ ಬೋಧಿಸುತ್ತಿದೆ ಇದು ಎಲ್ಲ ತಪ್ಪಾಗಿರಬಹುದು ಈ ನೀಲಿ ಕಪ್ಪು ಮಾದರಿಯ ಕಲ್ಪನೆಗಳು ನಮಗೆ ನಂಬಿಕೆ ಮತ್ತು ಓದುವುದನ್ನು ಮುಂದುವರೆಸಲು ಸರಿಯಾದ ವಿಷಯವಾಗಿದೆ ಆದರೆ ಜನರು ಹಾಗೆ ಮಾಡುವುದಿಲ್ಲ